ಅತಿರಥ ಮಹಾರಥ ನಾಯಕರೆಲ್ಲ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ನಾಮಪತ್ರ ಜಾತ್ರೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಘಟಾನುಘಟಿಗಳು ಉಳಿದ 26 ದಿನ ನಿದ್ದೆ ಮಾಡಲ್ಲ ಅಂತ ಮತದಾರ ಪ್ರಭುಗಳ ಮುಂದೆ ಘೋಷಿಸಿದ್ದಾರೆ. ಆದರೆ ಬಂಡಾಯ ಅಭ್ಯರ್ಥಿಗಳ ಬೇಗೆಗೆ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಕೈಕಚ್ಚಲಾಗಿದೆ, ಕಮಲದ ದಳ ಕಿತ್ತವರು ಯಾರು ಅಂತ ನೀವೇ ನೋಡಿ. ನಾಮಪತ್ರ ಸಲ್ಲಿಕೆಗೆ ನಾಳೆಯೇ ಕಡೆ ದಿನ, ನಾಳೆ ಮಂಗಳವಾರ. ಕೆಲವರಿಗೆ ಅಮಂಗಳ ಅನ್ನೋ ಕಾರಣಕ್ಕೋ ಏನೋ ಬಹುತೇಕ ಹೈಪ್ರೊಫೈಲ್ ಕ್ಯಾಂಡಿಡೇಟ್ಸ್ ಇವತ್ತೇ ನಾಮಪತ್ರ ಸಲ್ಲಿಸಿದ್ರು. ಟಾಪ್ ಒನ್ ಬಂಡಾಯದಲ್ಲಿ ಕಲ್ಪತರು ನಾಡು ತುಮಕೂರಲ್ಲಿ ಜೋರಾಗಿದೆ. ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಬಂಡಾಯದ ಬಿಸಿ ಭರ್ಜರಿಯಾಗಿ ತಾಕ್ತಾ ಇದೆ. ಮೊಮ್ಮಗ ಪ್ರಜ್ವಲ್ಗೆ ಹಾಸನ ಬಿಟ್ಕೊಟ್ಟು ಸೇಫ್ ಝೋನ್ ಅಂತ ತುಮಕೂರಿಗೆ ಜೆಡಿಎಸ್ ವರಿಷ್ಠರು ಮೈತ್ರಿ ಅಭ್ಯರ್ಥಿಯಾಗಿ ವಲಸೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ನ ಹಾಲಿ ಸಂಸದ ಮುದ್ದಹನುಮೇಗೌಡ ಬಂಡಾಯ ಸಾರಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ರಾಜಣ್ಣ ನಾಮಪತ್ರ ಸಲ್ಲಿಸಿ ಅಧಿಕೃತವಾಗಿ ತ್ರಿಕೋನ ಸ್ಪರ್ಧೆಯನ್ನಾಗಿ ಮಾಡಿದ್ದಾರೆ. ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮತ್ತು ಪಕ್ಷೇತರರಾಗಿ ಮುದ್ದ ಹನುಮೇಗೌಡ ಸೆಣಸಾಟ ಕಣವನ್ನ ರೋಚಕತೆಗೆ ಒಯ್ದಿದೆ. ಬೆಳಗ್ಗೆ ಶೆಟ್ಟಿಹಳ್ಳಿ ಆಂಜನೇಯನ ಮೊರೆ ಹೋದ ಮುದ್ದ ಹನುಮೇಗೌಡ ವಿಶೇಷ ಪೂಜೆ ಸಲ್ಲಿಸಿ ದೋಸ್ತಿ ನಾಯಕರ ವಿರುದ್ಧ ಕೆಂಡ ಕಾರಿದ್ರು. ನನ್ನನ್ನ ವಿಶ್ವಾಸಕ್ಕೆ ತಗೊಂಡು ನನಗೆ ಯಾವ ಕಾರಣದಿಂದ ಇಂತಹ ಒಂದು ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ ಅನ್ನೋದನ್ನ ಕೇಳಬೇಕಾಗಿತ್ತು ಅನ್ನೋದು ನಾನು ಅವರಿಗೆ ಕೇಳ್ತಾ ಇರತಕ್ಕಂತ ಪ್ರಶ್ನೆ. ನಂತರ ಬಿಜೆಎಸ್ ಸರ್ಕಲ್ ನಿಂದ ಸಹಸ್ರಾರು ಕಾರ್ಯಕರ್ತರ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ತನಕ ಸಾಗಿ ಬಂದು ಉಮೇದುವಾರಿಕೆ ಸಲ್ಲಿಸಿದ್ರು. ಅಂದಹಾಗೆ ಬಂಡಾಯ ಕೈ ಕಚ್ಚುವುದು ಗ್ಯಾರಂಟಿ ಆಗ್ತಿದ್ದಂತೆ ಕಳೆದ ರಾತ್ರಿಯೇ ಉಪಮುಖ್ಯಮಂತ್ರಿ ಅಂತಿಮವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಫೋನ್ ಮೂಲಕ ಮುದ್ದ ಹನುಮೇಗೌಡರನ್ನ ಸಂಪರ್ಕಿಸಿ ಅಸಮಾಧಾನ ಬಿಟ್ಟು ನಮ್ಮ ಜೊತೆ ಬನ್ನಿ ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಸೊಪ್ಪು ಹಾಕದ ಹಾಲಿ ಸಂಸದರು ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಖಡಕ್ ಆಗಿ ಹೇಳಿದ್ರು ಕೂಡ. ಆದರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ವೆಂಕಟರಮಣಪ್ಪ ಮುದ್ದ ಹನುಮೇಗೌಡ ಜೊತೆ ಪಕ್ಷ ಚರ್ಚಿಸಲಿದೆ ಅಂತ ಹೇಳಿದ್ದಾರೆ. ದೇವೇಗೌಡರ ಜೊತೆಗೆ ಕುಸ್ತಿಗೆ ಇಳಿದಿರೋ ಮುದ್ದ ಹನುಮೇಗೌಡರಿಗೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮುದ್ದ ಹನುಮೇಗೌಡರ ಉಮೇದುವಾರಿಕೆ ಸಲ್ಲಿಸಬೇಕು ಅಂತ ಹೇಳಿ ಮೊನ್ನೆ ಹೆಬ್ಬೂರಿನಲ್ಲಿ ಸೇರಿದಂತ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟರು. ಅವ್ರ ಜೊತೆನಲ್ಲಿ ನೀವು ಕೂಡ ಜೊತೆನಲ್ಲಿ ಇದ್ದು ಅರ್ಜಿ ಹಾಕಿರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ನಾಮಪತ್ರ ಸಲ್ಲಿಸತಕ್ಕಂಥದ್ದಕ್ಕೆ ಇದ್ದೇನೆ. ಆದರೆ ನಮ್ಮೆಲ್ಲರ ಬೆಂಬಲ ಸನ್ಮಾನ್ಯ ಮುದ್ದ ಹನುಮೇಗೌಡರು. ನಾಮಿನೇಷನ್ ಫೈಲ್ ಬಳಿಕ ಮುದ್ದ ಹನುಮೇಗೌಡ ಕೆಎನ್ ರಾಜಣ್ಣ ಕೂಡ ಪ್ರತ್ಯೇಕವಾಗಿ ರ್ಯಾಲಿ ಮಾಡಿ ಪ್ರಚಾರ ಕಾರ್ಯಕ್ಕೆ ಧುಮುಕಿದ್ರು. ಈ ಕಡೆ ಕೋಲಾರದಲ್ಲೂ ಬಂಡಾಯದ ಬಿಸಿಗೆ ಅಧಿಕೃತ ಅಭ್ಯರ್ಥಿಗಳು ಪಾತರಗುಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಬರಿಗಾಲಿನಲ್ಲಿ ನಾಮಪತ್ರ ಸಲ್ಲಿಸಿ ಹೊರಬಂದ್ರು. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಡಿಎಸ್ ವೀರಯ್ಯ ಕೂಡ ಬಂಡಾಯದ ಬಾವುಟ ಹಿಡಿದಿದ್ದಾರೆ. ಕೇಸರಿ ಪಕ್ಷದ ಮತ್ತೊಬ್ಬ ರೆಬೆಲ್ ಡಾಕ್ಟರ್ ರಮೇಶ್ ಬಾಬು ಕೂಡ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ರಮೇಶ್ ಬಾಬು ನಾಳೆ ಮಧ್ಯಾಹ್ನ 12:30ಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಇತ್ತ ಕಾಂಗ್ರೆಸ್ಗೂ ಬಗೆಹರಿಸದ ಸಮಸ್ಯೆಯಾಗಿ ಕಾಡಲಾರಂಭಿಸಿದೆ ಬಂಡಾಯದ ಬಿಸಿ. ಸಿಟ್ಟಿಂಗ್ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಕೈ ಶಾಸಕರೇ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ತುಮಕೂರು ಮತ್ತು ಕೋಲಾರದ ಕಥೆ ಇಷ್ಟಾದ್ರೆ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಮತ್ತೊಂದು ವರಸೆ. ಮೈತ್ರಿ ಹುರಿಯಾಳು ಸಿಹೆಚ್ ವಿಜಯಶಂಕರ್ ನಾಮಿನೇಷನ್ನಲ್ಲಿ ಒಂದೇ ಒಂದು ಜೆಡಿಎಸ್ ಬಾವುಟ ಕಾಣಲಿಲ್ಲ. ವೇದಿಕೆ ಮೇಲೂ ಸಚಿವರಾದ ಜಿಟಿ ದೇವೇಗೌಡ, ಸಾರಾ ಮಹೇಶ್ ಕಾಣಿಸಲಿಲ್ಲ. ಆದರೆ ಸಿದ್ದು ಸೇರಿ ಹಲವು ಕಾಂಗ್ರೆಸ್ ನಾಯಕರು ಹಾಜರಿದ್ರು. ಆದರೆ ಡಿಸಿ ಕಚೇರಿಯೊಳಗೆ ವಿಜಯಶಂಕರ್ ಜೊತೆ ಸಚಿವ ಸಾರಾ ಮಹೇಶ್ ಮಾತ್ರ ಕಾಣಿಸ್ಕೊಂಡು ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ರು. ಇನ್ನೊಂದು ಬಂಡಾಯದ ಭೂಮಿ ಚಿತ್ರದುರ್ಗ. ಕಾಂಗ್ರೆಸ್ನ ಹಾಲಿ ಸಂಸದ ಬಿಎನ್ ಚಂದ್ರಪ್ಪ ವಿರುದ್ಧ ಕೈ ಬಂಡಾಯ ಅಭ್ಯರ್ಥಿಯಾಗಿ ಡಾಕ್ಟರ್ ತಿಪ್ಪೇಸ್ವಾಮಿ ಕಣಕ್ಕಿಳಿಯೋ ಸಾಧ್ಯತೆಯೇ ಹೆಚ್ಚು. ಈ ಸಂಬಂಧ ಎಲ್ಲಾ ತಯಾರಿ ನಡೀತಾ ಇದೆಯಂತೆ, ಸದ್ದಿಲ್ಲದೆ. ಅದೇನೇ ಇರಲಿ, ಘಟಾನುಘಟಿ ಕ್ಷೇತ್ರಗಳಲ್ಲಿ ಬಂಡಾಯದ ಬಿರುಬಿಸಿ ಬೇಸಿಗೆಯ ಧಗೆಯನ್ನೇ ಮೀರಿಸಿದೆ. ನಾಳೆಯೇ ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ. ನಾಮಪತ್ರ ಪರಿಶೀಲನೆ ಬಳಿಕ ನಾಮಪತ್ರ ವಾಪಸ್ ದಿನ ಎಲ್ಲವೂ ಫೈನಲ್ ಆಗಲಿದೆ. ಅಖಾಡದಲ್ಲಿ ಯಾರು ಉಳಿತಾರೆ, ಯಾರು ನಿಜವಾದ ಬಂಡಾಯ ಸಾರಿದ್ದಾರೆ ಅನ್ನೋದು ಸ್ಪಷ್ಟವಾಗುವುದು ಕೂಡ ಅಂದೆ. ನ್ಯೂಸ್ ಡೆಸ್ಕ್, ಟಿವಿ 5.